ಕೂದಲು ಹಾಗೂ ಚರ್ಮದ ಆರೈಕೆಗಾಗಿ ಹಲವಾರು ರೀತಿಯ ನೈಸರ್ಗಿಕ ಸಾಮಗ್ರಿಗಳು ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇರ್ತೇವೆ. ನೈಸರ್ಗಿಕವಾಗಿ ಸಿಕ್ಕಂತ ಅನೇಕಾನೇಕ ವಸ್ತುಗಳು ನಮ್ಮ ಚರ್ಮದ ರಕ್ಷಣೆಯನ್ನ, ನಮ್ಮ ಕೂದಲಿನ ರಕ್ಷಣೆಯನ್ನ, ಹಾಗೆ ನಮ್ಮ ಆರೋಗ್ಯದ ರಕ್ಷಣೆಯನ್ನ ಮಾಡುತ್ತವೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಇನ್ನು ಮುಖ್ಯವಾಗಿ ಕೂದಲಿನ ಸಮಸ್ಯೆಗೆ ಹಾಗೂ ಚರ್ಮದ ಸಮಸ್ಯೆಗೆ, ಇನ್ನು ಹೊಟ್ಟೆಯ ಒಳಗಿನ ಸಮಸ್ಯೆಗೆ, ದೇಹದ ಸಮಸ್ಯೆಗೆ ನೆಲ್ಲೆಕಾಯಿ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತದೆ ಎನ್ನುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯವೇ. ಇದು ಅನಾದಿ ಕಾಲದಿಂದಲೂ ಉಪಯೋಗಿಸುತ್ತಲ ಬಂದಿರುವಂತಹದ್ದು. ಅನೇಕಾನೇಕ ಸೌಂದರ್ಯ ಸಾಧನೆಗಳಲ್ಲಿ ಈ ನೆಲ್ಲೆಕಾಯಿಯನ್ನ ಉಪಯೋಗಿಸುವುದು ನಾವು ನೋಡೇ ಇರ್ತೀವಿ. ನೈಸರ್ಗಿಕವಾಗಿ ದೊರೆಯುವ ಬೆಟ್ಟದ ನೆಲ್ಲೆಕಾಯಿ ಎಲ್ಲದಕ್ಕಿಂತ ಮೊದಲನೇ ಸ್ಥಾನದಲ್ಲಿದೆ ಅಂದ್ರೆ ತಪ್ಪಿಲ್ಲ. ಮುಖ್ಯವಾಗಿ ಕೂದಲಿನ ಆರೈಕೆಗೆ ಅತಿ ಉತ್ತಮವಾದಂತಹ ಪದಾರ್ಥ ಏನಾದ್ರೂ ಇದೆ ಅಂದ್ರೆ ಅದು ನೆಲ್ಲಿಕಾಯಿನೇ. ಇತ್ತೀಚೆಗೆ ನಾವು ನೋಡ್ತೀವಿ, ವಯಸ್ಸಿನ ಪ್ರಮೇಯವಿಲ್ಲದೆ ತಲೆ ಬೆಳ್ಳಗಾಗ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತಲೆ ಮೇಲೆ ಬಿಳಿ ಕೂದಲನ್ನ ಹೊತ್ತು ತಿರುಗ್ತಾ ಇದ್ದಾರೆ. ಇದಕ್ಕೆ ಉತ್ತಮ ಪರಿಹಾರ ಅಂದ್ರೆ ನೆಲ್ಲಿಕಾಯಿಯನ್ನ ಉಪಯೋಗಿಸಿ ತಲೆಯ ಕೂದಲಿನ ಬಣ್ಣವನ್ನ ಬಹು ಸುಲಭವಾಗಿ ಬದಲಾಯಿಸಿಕೊಳ್ಳಬಹುದು. ಹೀಗೆ ಕೂದಲಿನ ಬುಡಕ್ಕೆ ರಕ್ತದ ಪರಿಚಲನೆಯನ್ನ ಹುಟ್ಟಿಸುವಂತಹದ್ದೇ ನೆಲ್ಲಿಕಾಯಿ. ಕೂದಲಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳು ದೊರೆಯುವಂತೆ ಮಾಡುತ್ತೆ. ಅದರಿಂದ ಕೂದಲು ಸೊಂಪಾಗಿ ಬೆಳೆಯೋದೇ ಅಲ್ಲದೆ ದಟ್ಟವಾಗಿ ದೃಢವಾಗಿ ಬೆಳೆದು ಇನ್ನೇನು ಸುಂದರವಾಗಿ ಕಾಣಲು ಆರಂಭವಾಗುತ್ತೆ. ಇನ್ನು ಕೂದಲು ಕೇವಲ ಮೇಲ್ ನೋಡೋದಕ್ಕೆ ಅಲ್ಲ, ಒಳಗಡೆ ಅಂದ್ರೆ ಬುರುಡೆಗೆ ಹೊಟ್ಟಿನ ಸಮಸ್ಯೆ ಅಥವಾ ಮತ್ತಿತರ ಶಿಲೇಂದ್ರದ ಸಮಸ್ಯೆಗಳನ್ನ ಕೂಡ ಈ ನೆಲ್ಲಿಕಾಯಿ ಹೋಗಲಾಡಿಸುತ್ತದೆ ಎಂದು ವೈಜ್ಞಾನಿಕರು ಹೇಳುವುದುಂಟು. ಮುಖ್ಯವಾಗಿ ಕೂದಲು ಉದುರುವುದನ್ನ ಈ ನೆಲ್ಲಿಕಾಯಿ ತಡೆಗಟ್ಟುತ್ತದೆ. ಕೂದಲು ಉದುರುವ ಸಮಸ್ಯೆಯಿಂದ ಬಳಲುತ್ತಿರುವವರು ನೆಲ್ಲಿಕಾಯಿ ಎಣ್ಣೆಯನ್ನ ತೆಗೆದುಕೊಂಡು ತಲೆಗೆ ಮಸಾಜ್ ಮಾಡಿಕೊಳ್ಳೋದ್ರಿಂದ, ಇಲ್ಲವೇ ನೆಲ್ಲಿಕಾಯಿಯನ್ನ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡೋದ್ರಿಂದ ತಲೆಯ ಬುರುಡೆಯಲ್ಲಿ ರಕ್ತ ಸಂಚಾರ ಉತ್ತಮವಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತವೆ. ಇನ್ನು ಅಕಾಲಿಕ ಬಿಳಿಯಾಗುವುದನ್ನ ತಡೆಗಟ್ಟಬೇಕು ಅಂದ್ರೆ ಕೆಲವು ನೆಲ್ಲಿಕಾಯಿಗಳನ್ನ ನೀರಿನಲ್ಲಿ ನೆನೆಸಿಕೊಂಡು ಕೆಲವು ಗಂಟೆಗಳ ಕಾಲ ನೆಂದ ಆ ನೆಲ್ಲಿಕಾಯಿನ ಒಂದು ಚಮಚ ನೀಲಗಿರಿ ಎಣ್ಣೆ ಹಾಕೊಂಡು ಒಂದು ಗಾಜಿನ ಜಾಡಿಯಲ್ಲಿ ಚೆನ್ನಾಗಿ ರುಬ್ಬಿಕೊಂಡು ಇಟ್ಟುಬಿಡಿ. ರಾತ್ರಿ ಇಡೀ ನೆನೆಸಿದ ನಂತರ ಆ ಪೇಸ್ಟ್ ಅನ್ನ ನೀವು ತಲೆಗೆ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಬಿಳಿ ಕೂದಲು ಕಡಿಮೆ ಆಗಲು ಆರಂಭವಾಗುತ್ತೆ. ಇದಕ್ಕೆ ಬೇಕಾದ್ರೆ ನೀವು ನಿಂಬೆ ರಸ ಇತ್ಯಾದಿ ಪದಾರ್ಥಗಳನ್ನ, ಅಂದ್ರೆ ಮೊಟ್ಟೆ, ನಿಂಬೆ ರಸ ಇತ್ಯಾದಿಗಳನ್ನ ಕೂಡ ಉಪಯೋಗಿಸಬಹುದು. ಅವರವರ ತಲೆಯ ಕೂದಲಿನ ರೀತಿ ನೀತಿಯನ್ನ ಅನುಸರಿಸಿ. ಹೀಗೆ ಅಕಾಲಿಕ ಬಿಳಿ ಕೂದಲುಗಳನ್ನ ಇದು ತಡೆಗಟ್ಟುತ್ತೆ. ಇನ್ನು ತಲೆಯಲ್ಲಿ ಹೊಟ್ಟಿನ ತೊಂದರೆ ಇತ್ತು ಅಂದ್ರೆ ಸದಾ ತುರಿಕೆ ಕಂಡು ಬರುತ್ತೆ. ಹೀಗೆ ಸದಾ ತುರಿಕೆ ಇದ್ದು ತಲೆ ಹೊಟ್ಟು ತೊಂದರೆ ಕೊಡ್ತಾ ಇದ್ರೆ ಕೂಡ ಈ ಬೆಟ್ಟದ ನೆಲ್ಲಿಕಾಯಿಯನ್ನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಚಿಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ. ಇನ್ನು ನೆಲ್ಲಿಕಾಯಿ ಎಣ್ಣೆಯಿಂದ ಕೂದಲಿನ ಕೋಶಗಳಿಗೆ ಪೋಷಕಾಂಶಗಳು ಸಿಗುತ್ತವೆ ಮತ್ತು ಕೂದಲನ್ನ ಬಲಿಷ್ಠವಾಗುವುದು ಅಲ್ಲದೆ ಕೂದಲಿಗೆ ಒಳ್ಳೆ ಮದ್ದಿನಂತೆ ಕೆಲಸ ಮಾಡುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ನಿಂಬೆ ಹಣ್ಣು ಮತ್ತು ಕಿತ್ತಳೆ ಹಣ್ಣುಗಳಿಗಿಂತ ಹೆಚ್ಚಿನ ಅಂಶದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇವು ವೇಗವಾಗಿ ಕೂದಲು ಬೆಳೆಯಲು ಸಹಾಯಕಾರಿಯಾಗುತ್ತೆ. ಅಷ್ಟೇ ಅಲ್ಲ, ಒಳ್ಳೆಯ ರೀತಿಯ ಕೂದಲು ಬೆಳೆಯಲು ವಾರದಲ್ಲಿ ಒಂದು ಸಲ ತಲೆಬುರುಡೆಗೆ ಈ ನೆಲ್ಲಿಕಾಯಿಯನ್ನ ಹಚ್ಚಿಕೊಳ್ಳಲು ಮರೆಯಬೇಡಿ. ಹೀಗೆ ಹಚ್ಚಿಕೊಂಡ ನೆಲ್ಲಿಕಾಯಿ ಪದಾರ್ಥವನ್ನ ಚೆನ್ನಾಗಿ ತಲೆಗೆ ಮಸಾಜ್ ಮಾಡಿಕೊಳ್ಳಿ, ಇದರಿಂದ ರಿಲೀಫ್ ಕೂಡ ಸಿಗುತ್ತೆ. ಇನ್ನು ಇದರಲ್ಲಿ ಕೆರೋಟಿನ್ ಹೆಚ್ಚಾಗಿರೋದ್ರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತೆ. ಇನ್ನು ಪೌಷ್ಟಿಕಾಂಶಗಳ ಆಗರವಾಗಿರುವ ನೆಲ್ಲಿಕಾಯಿಯನ್ನ ನಾವು ಪ್ರತಿಯೊಬ್ಬರು ಉಪಯೋಗಿಸುವ ಪರಿ ತಿಳಿದುಕೊಂಡ್ರೆ ಸಾಕು, ಇದರಿಂದ ಅನೇಕಾನೇಕ ತೊಂದರೆಗಳನ್ನ ನಿವಾರಿಸಿಕೊಳ್ಳಬಹುದು. ಮುಖ್ಯವಾಗಿ ತಲೆ ಕೂದಲು ಬಹುಬೇಗ ಬೆಳಗಾಗುವುದನ್ನ ತಡೆಗಟ್ಟುತ್ತದೆ ನೆಲ್ಲಿಕಾಯಿ. ಗೊತ್ತಾಯ್ತಲ್ಲ, ಬಹು ಸುಲಭವಾದ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಮತ್ತು ಅಷ್ಟೇ ಸರಳವಾದ ರೀತಿಯಲ್ಲಿ ನಾವು ನಮ್ಮ ತಲೆಯ ಕೂದಲನ್ನ ಬಿಳಿಯದಾಗಿ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲ, ದೃಢವಾಗಿ, ದಟ್ಟವಾಗಿ, ಕಪ್ಪಾಗಿ, ಸುಂದರವಾಗಿ ಕಾಣಲು ಇವು ನೆರವಾಗುತ್ತವೆ. ಹೀಗೆ ನೆಲ್ಲಿಕಾಯಿಯನ್ನ ನಾವು ಅನಾದಿ ಕಾಲದಿಂದಲೂ ಬಳಸ್ತಾ ಬಂದಿದ್ದೀವಿ. ಇದರ ಬಳಕೆ ಪ್ರತಿಯೊಬ್ಬರಿಗೂ ಗೊತ್ತಿರುವುದೇ, ಆದರೆ ಸಮಯದ ಅಭಾವ, ಒತ್ತಡದಿಂದ ಅನೇಕ ಕೆಲಸಗಳಿಗೆ, ಅನೇಕ ನೈಸರ್ಗಿಕವಾದಂತಹ ಪದಾರ್ಥಗಳಿಗೆ ನಾವು ಈಗ ಕೈ ಬಿಡ್ತಾ ಇದ್ದೀವಿ. ಮತ್ತೊಮ್ಮೆ ನಾವು ಮತ್ತೆ ಹಿಂದಕ್ಕೆ ಹೋಗಿ ಇಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.